ನರೇಂದ್ರ ಮೋದಿಯವರದಕ್ಕೆ ಒಳ್ಳೆ ಅಭಿಮಾನ ಇದೆ ಸೋ ವಿಶ್ ಹ್ಯಾಪಿ ಬರ್ತ್ಡೇ ಟು ಹಿಮ್ ಅಂಡ್ ದೆನ್ ಇವಾಗ ಹೆಂಗೆ ಸರ್ಕಾರ ನಡೆಸ್ಕೊಂಡು ಹೋಗ್ತಾರೆ ಅದೇ ರೀತಿ ನಡೆಸ್ಕೊಂಡು ಹೋಗಲಿ ಅಂತ ನಾವು ಇಷ್ಟಪಡ್ತೀವಿ ಇದರಿಂದಾಗಿ ರೈತರ ಬಗ್ಗೆ ಬಹಳ ಹೊಸ ಹೊಸ ಇನ್ನೋವೇಷನ್ ಅನ್ನು ಕೊಡ್ತಾ ಇದ್ದಾರೆ ಮತ್ತೆ ಲೋನ್ಗಳು ಕೂಡ ಪ್ರೊಸೆಸ್ ಮಾಡ್ತಾ ಇದ್ದಾರೆ ರೈತರ ಬಗ್ಗೆ ಬಹಳ ಅಭಿಮಾನ ಇದೆ ಸರ್ಕಾರಕ್ಕೆ ಹುಟ್ಟುಹಬ್ಬವನ್ನು ಬಹಳ ಸಂಭ್ರಮದಿಂದ ಆಚರಿಸ್ಕೋತಾ ಇದ್ದಾರೆ ಆ ಸಂಭ್ರಮದಲ್ಲಿ ನೊಂದ ಮಹಿಳೆಯರ ನೊಂದ ದಲಿತರ ಕಣ್ಣೀರು ಮಾತ್ರ ಕಾಣಿಸ್ತಾ ಇಲ್ಲ ತುಂಬ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಮನಸ್ಥಿತಿ ನಮ್ಮ ಪ್ರಧಾನಿಗಿಲ್ಲ ಯಾಕಂದರೆ ಅವರು ಮೌನದಲ್ಲಿದ್ದಾರೆ ಇತ್ತೀಚೆಗೆ ಹೇಳಿದ್ರು ಅವರು ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಒಂದು ಯೋಜನೆ ತಂದರು ಬೇಟಿ ಬಚಾವ್ ಬೇಟಿ ಪಡಾವ್ ಯಾರಿಂದ ರಕ್ಷಣೆ ಮಾಡಬೇಕು ನಾವು ಅದೇ ಬಿ ಜೆ ಪಿ ನಾಯಕರುಗಳಿಂದ ನಾವು ಇವತ್ತು ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡುವಂತಹ ಅನಿವಾರ್ಯತೆ ನಮ್ಮ ಎದುರಿಗಿದೆ ಉತ್ತರ ಪ್ರದೇಶದಲ್ಲಿ ಉನ್ನಾವ ಪ್ರಕರಣದಲ್ಲಿ ಶಾಸಕನ ಕೈವಾಡ ಬಿ ಜೆ ಪಿ ಶಾಸಕನ ಕೈವಾಡ ಇದ್ದರೂ ಕೂಡ ನೀವು ಅವನನ್ನು ಬಚಾವ್ ಮಾಡ್ತೀರ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಬಾಲಕಿ ಮೇಲೆ ಅತ್ಯಾಚಾರ ಆದಾಗೂ ಕೂಡ ತಪ್ಪಿತಸ್ಥನ್ನು ನೀವೇ ಬಚಾವ್ ಮಾಡ್ತೀರ ಬಾಯಿ ಮಾತಲ್ಲಿ ಮಾತ್ರ ನೀವು ನಾವು ದಲಿತರ ಉದ್ಧಾರ ಮಾಡ್ತೀವಿ ಅಂತ ಹೇಳ್ತೀರ ಇದೇ 1989 ದಲಿತರ ದೌರ್ಜನ್ಯ ತಡೆನ ನಾವು ಖಂಡಿತವಾಗ್ಲೂ ನಾವು ತಡಿತೀವಿ ಅಂತ ಹೇಳಿ ಏನು ರಾಜೀವ್ ಗಾಂಧಿ ಪ್ರಧಾನಿ ಆದಂಥ ಸಂದರ್ಭದಲ್ಲಿ ಕಾಯ್ದೆ ಬಂತು ಅದನ್ನು ಇವತ್ತು ಎಷ್ಟು ಮಟ್ಟಿಗೆ ತಂದು ಕೂರಿಸಿದ್ದೀರಾ ನೀವು ಯಾರನ್ನು ಉದ್ಧಾರ ಮಾಡಲಿಕ್ಕೆ ನೀವು ಪ್ರಧಾನಿಯಾಗಿದ್ದೀರಾ ಎಲ್ಲೋ ಒಂದು ಕಡೆ ಪ್ರತಿದಿನ ಭಾರತದ ಪ್ರಜೆಗಳ ಮೇಲೆ ಒಂದಲ್ಲ ಒಂದು ರೀತಿ ದಿನನಿತ್ಯ ಶೋಷಣೆಗಳು ದೌರ್ಜನ್ಯಗಳು ಆಗ್ತಾನೆ ಇದೆ ಅದು ಭಾಷೆಗಳಾಗಿರ್ಬೋದು ಅಥವಾ ಧರ್ಮದ ಹೇರಿಕೆಗಳಾಗಿರ್ಬೋದು ಅಥವಾ ಫುಡ್ ಆಹಾರ ಪದ್ಧತಿ ಮೇಲೆ ಹೇರಿಕೆಗಳಾಗ್ಬೋದು ಇದು ತಪ್ಪಲ್ವಾ ಮೋದಿ ಸರ್ ನಿಮಗೆ ನಾವು ಸಂವಿಧಾನದ ಅಡಿಯಲ್ಲಿ ಈ ದೇಶದ ಪ್ರಧಾನಿ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ರೆ ನೀವು ಕೇವಲ ಒಂದೇ ಧರ್ಮಕ್ಕೆ ಅಂಟ್ಕೊಂಡಿರುವಂತಂಗೆ ನಡ್ಕೊಳ್ಳೋದು ಇನ್ನುಳಿದ ಎಲ್ಲ ಪ್ರಜೆಗಳಿಗೂ ನೀವು ಅನ್ಯಾಯ ಮಾಡ್ತಾ ಇಲ್ವಾ ಹಾಗಾಗಿ ನೀವು ನಿಜವಾಗ್ಲೂ ನೀವೇನು ಹಿಮಾಲಯಕ್ಕೆ ಹೋಗಿ ಧ್ಯಾನ ಮಾಡಿ ಬಂದಿದ್ದೀನಿ ಅಂತ ಹೇಳ್ತಿರಲ್ಲ ದಯವಿಟ್ಟು ಅದೇ ಧ್ಯಾನದ ಸ್ಥಿತಿಗೆ ಹೋಗಿ ಇಡೀ ದೇಶ ನನ್ನದು ಇಡೀ ದೇಶ ಭಾರತದ ಪ್ರಜೆಗಳೆಲ್ಲರೂ ಕೂಡ ನನ್ನವರೇ ನನ್ನ ಮಕ್ಕಳೇ ಅಂತ ಹೇಳಿ ಎಲ್ಲರಿಗೂ ಒಂದು ಸಮಾನತೆಯ ಅಧಿಕಾರ ಮಾಡುವಂಥ ಅವಕಾಶ ನಿಮ್ಮದಾಗಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ಒಂದು ಕಡೆಗೆ ಬೆಣ್ಣೆ ಒಂದು ಕಡೆಗೆ ಸುಣ್ಣ ಕೊಡುವಂತಹ ಅಧಿಕಾರ ಆಡಳಿತ ವ್ಯವಸ್ಥೆ ನಿಮ್ಮದಾಗಿದೆ ಹಾಗಾಗಿ ನೀವು ಈ ದೇಶದ ಅಂದರೆ ಭಾರತ ದೇಶದ ಪ್ರಧಾನಿ ಆಗೋದಕ್ಕೆ ನಿಜವಾಗ್ಲೂ ನೀವು ಅನರ್ಹರು ಬೇರೆ ಯಾರು ಪೊಲಿಟಿಕಲ್ ಆಗಿ ಯಾರು ಮಾಡದೇ ಇರೋ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಇನ್ನೊಂದು ಏನಂದರೆ ಈ ಟೈಮಲ್ಲಿ ಬೇರೆ ಪಾರ್ಟಿ ಇದ್ದಿದ್ರೆ ಸ್ವಲ್ಪ ಕಷ್ಟ ಆಗಿರೋದು ಇವರಿರೋದ್ರಿಂದ ಅವರು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಆರ್ ಎಸ್ ಎಸ್ ಒಂದು ಸಪೋರ್ಟ್ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಒಳ್ಳೆ ಆಡಳಿತ ಇದೆ ಅದರಲ್ಲಿ ಎರಡನೇ ಮಾತಿಲ್ಲ Happy birthday to our Prime Minister. On your birthday, sir, I would like to request you to have a look at our well-written preamble. And please, I request you to please stick to it. ದೇಶದಲ್ಲಿ ನೀವು 2 ಕೋಟಿ ಜಾಬ್ ಕ್ರಿಯೇಷನ್ ಮಾಡ್ತೀರಿ ಅಂತ ಪ್ರಾಮಿಸ್ ಮಾಡಿದ್ರು ಆದರೆ ದೇಶದಲ್ಲಿ ಇತ್ತೀಚೆಗೆ ನೋಡಿದರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಆಗ್ತಾ ಇದೆ ನಮ್ಮದು ಎಕನಾಮಿಕ್ ಡೇ ಬೈ ಡೇ ಕ್ರೈಸಿಸ್ ತನಕ ಹೋಗ್ತಾ ಇದೆ ನಮ್ಮದು ಜಿ ಡಿ ಪಿ -24 ತನಕ ತಲುಪ್ತಿದೆ ಇನ್ನೊಂದು ಕಡೆ ನೋಡಿದ್ದಾದರೆ ಕಮ್ಯುನಲ್ ವೈಲೆನ್ಸ್ ಫ್ಯಾಸಿಸಮ್ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಇದೆ ನನ್ನ ಬೇಡಿಕೆ ನಿಮ್ಮೊಂದಿಗೆ ಇದೆ ಕಮ್ಯುನಲ್ ಹಾರ್ಮೋನಿ ಸೊಸೈಟಿ ಬಿಲ್ಡ್ ಮಾಡಿ ಎಕನಾಮಿಕ್ ಕಂಡೀಷನ್ ಒಳ್ಳೆ ಮಾಡಿ ಜಾಬ್ ಕ್ರಿಯೇಷನ್ ಮಾಡಿ ಪ್ರೀತಿ ಸ್ನೇಹ ಇದನ್ನೆಲ್ಲ ಹೆಚ್ಚು ಮಾಡಿ ದೇಶದಲ್ಲಿ ಭಾರತ ದೇಶದ ಅದೆಷ್ಟೋ ಕೃಷಿಕರಿಗೆ ಕಿಸಾನ್ ಸನ್ಮಾನ್ ಯೋಜನೆ ಅನ್ನುವಂತಹ ಯೋಜನೆಯನ್ನು ನೀವು ಜಾರಿಗೊಳಿಸಿದ್ದೀರಿ ಅದಲ್ಲದೆ ಫಸಲ್ ಭೀಮಾ ಯೋಜನೆ ಹಾಗೂ 16 ರೈತಪರ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೀರಿ ನಿಮಗಿದು ನಮ್ಮ ರೈತ ಬಾಂಧವರ ವತಿಯಿಂದ ಧನ್ಯವಾದಗಳು ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರೇ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೇನೆ ವಿಶೇಷವಾಗಿ ತಾವು ಕೊರೋನಾ ಎನ್ನುವಂತಹ ಈ ಸಂದಿಗ್ಧ ಕಾಲದಲ್ಲಿ ಇವತ್ತು ಒಂದು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀರಿ ಇವು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳುವುದೇನೋ ಸರಿ ಆದರೆ ಇವತ್ತು ದೇಶದಲ್ಲಿ ಅನೇಕ ಸಮಸ್ಯೆಗಳು ಕೂಡ ತಲೆ ಎತ್ತಿ ನಿಂತುಕೊಂಡಿವೆ ವಿಶೇಷವಾಗಿ ಯುವ ದುಡಿಯುವ ಕೈಗಳಿಗೆ ಇವತ್ತು ಉದ್ಯೋಗ ಇಲ್ಲ
ಹಾಗೆ ದೇಶದಲ್ಲಿ ನೋಟಿನ ಚಲಾವಣೆ ಆಗ್ತಾ ಇಲ್ಲ. ಇನ್ನು GST IST EST ಎನ್ನುವಂತಹ ಅಂತೆ ಕಂತೆಗಳನ್ನು ಜಾರಿಗೆ ತಂದು ಇವತ್ತು ದೇಶದ ಸಂಪೂರ್ಣ ಆರ್ಥಿಕ ಸ್ಥಿತಿಯನ್ನು ಹದಗೆಡುವ ಹಾಗೆ ನಿಮ್ಮ ಸರ್ಕಾರ ಮಾಡಿದೆ. ಇದಕ್ಕೆಲ್ಲ ಹೊಣೆ ಏನು ಅನ್ನುವಂಥದ್ದು ಕೂಡ ತಾವು ಗಂಭೀರವಾಗಿ ಇವತ್ತು ನಿಮ್ಮ ವ್ಯವಸ್ಥೆ ಒಳಗೆ ಚಿಂತನೆ ಮಾಡಬೇಕಾಗಿದೆ. ಹಾಗೆ ಇನ್ನೂ ಹೇಳಬೇಕಾದ್ರೆ ನಮ್ಮ ದೇಶದಲ್ಲಿ ಅನೇಕ ಆಂತರಿಕ ಮತ್ತು ಬಾಹ್ಯ ಸಮಸ್ಯೆಗಳು ಇವತ್ತು ಕೂಡ ತಲೆ ಎತ್ತು ನಿಂತು ಇವತ್ತು ಈ ದೇಶವನ್ನು ಕಾಡ್ತಾ ಇದ್ದಾವೆ. ಜನಸಾಮಾನ್ಯರು ಇವತ್ತು ಬದುಕನ್ನು ನಡೆಸುವಂಥ ಸ್ಥಿತಿಯಲ್ಲಿಲ್ಲ. ಒಟ್ಟಿನಲ್ಲಿ ತಾವು ಹಬ್ಬವನ್ನು ಕೂಡ ತಮ್ಮ ಹುಟ್ಟುಹಬ್ಬವನ್ನು ಈ ಸಂದರ್ಭದಲ್ಲಿ ಆಚರಿಸ್ಕೊಳ್ತಿದ್ದೀರಿ, ಆಚರಿಸ್ಕೊಳ್ಳಿ. ಆದರೆ ದೇಶದ ಸಂಪೂರ್ಣ ಒಂದು ಯಶಸ್ಸಿನ ಕಡೆಯತ್ತ ಮತ್ತೆ ಗಮನರಿಸಿ ದೇಶವನ್ನು ಕೊಂಡೊಯ್ಯಬೇಕೆನ್ನುವಂಥದ್ದು ನಮ್ಮ ಯುವಜನತೆ ಪರವಾಗಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮೋದಿಜಿಯವರೇ, 70ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ದೇಶಕ್ಕಾಗಿ ಒಳ್ಳೆಯ ಕೆಲಸಗಳನ್ನೆಲ್ಲ ಮಾಡುತ್ತಿದ್ದೀರಿ, ಹೊಸ ಶಿಕ್ಷಣ ನೀತಿಯನ್ನು ಅಳವಡಿಸುತ್ತಿದ್ದೀರಿ. ಇದರಿಂದ ನಮ್ಮಂಥ ಮಕ್ಕಳಿಗೆ ತುಂಬ ಸಹಾಯವಾಗಬಲ್ಲದು. ಇನ್ನು ಮುಂದೆ ನಮ್ಮ ದೇಶಕ್ಕಾಗಿ ಇಂತಹ ಒಳ್ಳೆಯ ಕೆಲಸಗಳನ್ನು ಮಾಡುವಿರಿ ಎಂದು ನಾನು ಆಶಿಸುತ್ತೇನೆ. ಡಿಮಾನಿಟೈಸೇಷನ್ ಮುಖಾಂತರ ದೇಶ ಏನೋ ಮಾಡ್ತೀವಿ ಅಂದರು, ದೇಶ ಇನ್ನಷ್ಟು ಅಧೋಗತಿಗೆ ಹೋಯಿತು, ರೂಪ ಮೌಲ್ಯ ಹೋಯಿತು. ಅದಾದಮೇಲೆ ಸ್ವಿಸ್ ಬ್ಯಾಂಕಿಂದ ಕೋಟ್ಯಾಂತರ ರೂಪಾಯಿ ಹಣನ ತರ್ತೀವಿ ಅಂದರು, ಸ್ವಿಸ್ ಬ್ಯಾಂಕ್ದು ಮುಖದ ಆ ಕಡೆ ಮುಖ ಹಾಕೋದನ್ನೇ ಬಿಟ್ಬಿಟ್ರು. 2 ಕೋಟಿ ಉದ್ಯೋಗ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ರು, ಯುವಕರಿಗೆ ನೀವು ಬೋಂಡಾ ಮಾಡ್ಕೊಳ್ಳಿ, ಪಕೋಡ ಮಾಡ್ಕೊಳ್ಳಿ ಅಂತಕ್ಕಂಥ ಸಂದೇಶವನ್ನು ಕೊಟ್ಟರು. ಜನಧನ್ ಖಾತೆಗೆ 100,000 ರೂಪಾಯಿ ಬರ್ತದೆ ಅಂತ ಹೇಳಿದ್ರು, ಹಾಕ್ತೀವಿ ಅಂತ ಹೇಳಿದ್ರು, ಅದು ಬರೀ ಮಾತಾಯಿತು. ರಾಷ್ಟ್ರದ ಅನೇಕ ಆಸ್ತಿಗಳನ್ನು ಗಟ್ಟಿ ಮಾಡೋದನ್ನು ಬಿಟ್ಟು ಖಾಸಗಿಯವ್ರು ಕೊಟ್ಟು ಖಾಸಗೀಕರಣ ಮಾಡೋಕ್ಕೆ ಮುಂದಾದರು. ಕಾನೂನು ವ್ಯವಸ್ಥೆ ಏನೋ ಆಗುತ್ತೆ ಅಂದ್ಕೊಂಡಿದ್ವಿ, ಅದು ಸೋತು ಸುಸ್ತಾಗೋಯ್ತು. ಅನ್ನ ಆಹಾರ ಉದ್ಯೋಗ ಆರೋಗ್ಯ ಭದ್ರತೆ ಎಲ್ಲವೂ ಕೂಡ ಸೋತು ಸರುಗೋಯಿತು. ಹೋಗಲಿ ಉತ್ತರ ಪ್ರದೇಶ, ದೆಹಲಿ ಹಾಗೂ ಅನೇಕ ಕಡೆ ದೌರ್ಜನ್ಯಗಳು ದಬ್ಬಾಳಿಕೆಗಳು ಜಾಸ್ತಿ ಆದವು. ಮೋದಿರವರು ಯಾವುದೇ ಪ್ರತ್ಯುತ್ತರನ ಕೊಡಲಿಲ್ಲ, ಕಣ್ಣು ಮುಚ್ಕೊಂಡು ಮೌನಂ ಸಮ್ಮತಿ ಸೂಚಕಂ ಅಂತ ಹೇಳಿ ತಮ್ಮ ಪ್ರೋತ್ಸಾಹನ ಕೊಟ್ಟಂಗೆ ನಟನೆ ಮಾಡಿಬಿಟ್ರು. ಅದೇ ಅಲ್ಲ, ಚುನಾಯಿತರಾದಂಥ ಪ್ರತಿನಿಧಿಗಳನ್ನು, ಬೇರೆ ಬೇರೆ ಪಕ್ಷಗಳಲ್ಲಿ ಚುನಾಯಿತರಾದಂಥ ಪ್ರತಿನಿಧಿಗಳನ್ನು ಕೋಳಿ ಕುರಿ ಹಂದಿಗಳನ್ನ ಕೊಂಡಂಗೆ, ಸಂತೆಯಲ್ಲಿ ಜಾನುವಾರುಗಳನ್ನ ಕೊಂಡಂಗೆ ಕೊಂಡುಕೊಂಡು ಸರ್ಕಾರಗಳನ್ನು ಗಟ್ಟಿ ಮಾಡ್ಕೊಳ್ತಕ್ಕಂಥ ಒಂದು ದೊಡ್ಡ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ರು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ತಲೆ ತೆಗೆಸ್ತಕ್ಕಂಥ ಮಹಾನ್ ದೊಡ್ಡ ಕೆಟ್ಟ ಕೆಲಸ. ಮೋದಿಯವರು ನಮ್ಮ ಭಾರತ ಕಂಡ ಅತ್ಯುತ್ತಮ ಪ್ರಧಾನಿಯವರು. ಅವರ ಇದರಲ್ಲಿ ನೇತೃತ್ವದಲ್ಲಿ ನಮ್ಮ ಭಾರತ ತುಂಬ ಅಭಿವೃದ್ಧಿಯಾಗಿದೆ, ಮತ್ತು ರಕ್ಷಣಾತ್ಮಕವಾಗಿ ಮತ್ತು ಆರ್ಥಿಕವಾಗಿ ತುಂಬ ಇದಾಗಿದೆ. ಅವರಿಗೆ ಆಯುರಾರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ದೇವರು ಕಾಪಾಡಲಿ, ನಮ್ಮ ಭಾರತವನ್ನು ಇನ್ನೂ ಮುನ್ನಡೆಸ್ತಾ ಅವರು ಕುಂಡುಯಲ್ಲಿ ಪ್ರಗತಿ ಪಥದಲ್ಲಿ ಸಾಗಲಿ ಅಂತ ಅವರಿಗೆ ಹಾರೈಸ್ತೇನೆ. ವಿಶ್ ಯು ಹ್ಯಾಪಿ ಬರ್ಡೇ ಮೋದಿಜಿ, ಆಪ್ ಏ ಕಾಮ್ ಬಹುತ್ ಅಚ್ಚೆ ಕರ್ ರೇ ಈ ಆಪ್ ಕಂಟಿನ್ಯೂ ಕರ್ಲಿಜಿ ಅವರು ಹಮಾರೆ ದೇಶಕ್ಕೂ ಆಗಿ ಬಿಡ್ತಾರೆ. ನರೇಂದ್ರ ಮೋದಿ ಅವರು ಇವತ್ತು ಏನು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಅದನ್ನು ನ್ಯಾಷನಲ್ ಅನ್ಎಂಪ್ಲಾಯ್ಮೆಂಟ್ ಡೇ ಆಗಿ ಆಚರಣೆ ಮಾಡಿ ಅವರಿಗೆ ನೆನಪಿಸ್ತಾ ಇದ್ದೀವಿ. ನೀವೇನು ಭರವಸೆ ಕೊಟ್ಟಿದ್ದೀರಿ ಅದನ್ನು ನಮ್ಮ ಯುವಕರಿಗೆ ಪೂರೈಸಬೇಕು, ಆ ಭರವಸೆಯನ್ನು ದೇಶದಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕು ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ, ನೆನಪು ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಈ ಮುಂಚೆ ಏನೇನು ಆಶ್ವಾಸನೆಗಳನ್ನು ಭರವಸೆಗಳನ್ನು ಕೊಟ್ಟಿದ್ರು ಅದು ಎಲ್ಲವನ್ನು ಮರೆತಿರೋ ಹಾಗಿದೆ. ಸೊ ದಯಮಾಡಿ ಈ ಟ್ರೆಂಡ್ ಏನು ಮಾಡ್ತಾ ಇದ್ದೀವಿ, ನ್ಯಾಷನಲ್ ಅನ್ಎಂಪ್ಲಾಯ್ಮೆಂಟ್ ಡೇ, ಇದರ ಮುಖಾಂತರ ನಮ್ಮ ದೇಶದ ಪ್ರಧಾನಮಂತ್ರಿಯವರಿಗೆ ತಾವು ಏನು ಭರವಸೆ ಕೊಟ್ಟಿದ್ರೆ ಅದನ್ನು ದಯಮಾಡಿ ನಮ್ಮ ಯುವಕರಿಗೆ ನಮ್ಮ ದೇಶಕ್ಕೆ ಪೂರೈಸಿಕೊಡಬೇಕು ಅಂತ ಹೇಳಿ ಎಚ್ಚರಿಸ್ತಾ ಇದ್ದೇವೆ. ಹೆಚ್ಚಿನ ಪ್ರಧಾನಮಂತ್ರಿಯಾದ ಶ್ರೀ ಮೋದಿಜಿಯವರಿಗೆ ನನ್ನ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರಿಂದ ಇನ್ನೂ ದೇಶದ ಪ್ರಗತಿಯಾಗಲಿ ಸಾಗಲಿ, ಹಾಗೂ ಬಡಜನರಿಗೆ ಅವರಿಂದ ಆದಷ್ಟು ಒಳ್ಳೆಯ ಕೆಲಸ ಆಗಲಿ ಎಂದು ನಾನು ಹಾರೈಸುತ್ತೇನೆ. ಈಗ ನಮ್ಮೊಂದು ಆಟೋ ಚಾಲಕನಾಗಿ ನನ್ನ ಒಂದು ಅಭಿಪ್ರಾಯ ಅಂತ ಹೇಳಿದರೆ, ನಮ್ಮ ಆಟೋ ಚಾಲಕರಿಗೆ ತುಂಬ ಸರ್ಕಾರದ ಒಂದು ನೀತಿಯಿಂದಾಗಿ ತುಂಬ ಹೊಡೆತ ಬಿದ್ದಿದೆ. ಅದು ಒಂದು ಬಿಡಿಭಾಗದ ಒಂದು ಖರೀದಿಯಲ್ಲಿ ಇರ್ಬೋದು, ಇನ್ಸೂರೆನ್ಸಲ್ಲಿ ಇರ್ಬೋದು, ಅಥವಾ RTO ಇಲಾಖೆ ಒಂದು ಕೆಲಸಗಳಿರ್ಬೋದು, ನಮಗೆ ದುಪ್ಪಟ್ಟು ಅಲ್ಲ 3 ಪಟ್ಟು ಜಾಸ್ತಿ ಮಾಡಿ ನಮ್ಮ ಒಂದು ಹೊಟ್ಟೆಗೆ ಹೊಡೆದಿದ್ದಾರೆ. ನಾವು ದುಡಿಯೋದು ಅದೇ ಒಂದು ಎವರೇಜ್, ನಮಗೆ ದಿನ ಅಂದರೆ ಒಂದು 350-400 ರೂಪಾಯಿ ದುಡಿದು ಮಾತ್ರ ಸಿಕ್ಕುತ್ತಾ ಇದೆ. ಆದರೆ ನಾವು ಅಧಿಕಾರಿಗಳಿಗೆ ಅಥವಾ ಸಂಬಂಧಪಟ್ಟ ಇಲಾಖೆಗೆ ನಾವು ಕಟ್ಟುವಂಥದ್ದು
ನಾವು ಕಟ್ಟುವಂಥದ್ದು ಮೂರು ಪಟ್ಟಾಗಿದೆ. ನಮ್ಮ ದುಡಿಮೆಯಲ್ಲಿ ನಾವು ಉಳಿಸಿ ಅದು ಕಟ್ಟಬೇಕಾಗ್ತದೆ. ಇದರಿಂದ ನಮ್ಮ ಕುಟುಂಬಕ್ಕೆ ಒಂದು ತುಂಬ ಹೊಡೆತ ಬಿದ್ದಿದೆ. ನಮ್ಮ ಕುಟುಂಬ ಸಾಲ ನಮಗೆ ಕಷ್ಟವಾಗಿದೆ. ನಮ್ಮ ಮಕ್ಕಳು ಈ ಆಟೋ ರಿಕ್ಷಾವನ್ನು ನಂಬಿ ಒಂದು ಶಿಕ್ಷಣ ಕೊಡುವ ನಿಟ್ಟಿನಲ್ಲಿ ನಮಗೆ ಇದು ತುಂಬ ತೊಡಕಾಗಿದೆ. ಖಂಡಿತವಾಗಿಯೂ ಆಟೋ ಚಾಲಕರಿಗೆ ಆದಂಥ ಈ ಒಂದು ಅನ್ಯಾಯ ಇದನ್ನು ಸರಿಪಡಿಸಬೇಕು ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ತಮ್ಮನ್ನು ವಿನಂತಿ ಮಾಡ್ತಾ ಇದ್ದೇನೆ. ಸತ್ಯನಿಷ್ಠ ಮಾಧ್ಯಮಕ್ಕೆ ಓದುಗರು ವೀಕ್ಷಕರ ಆರ್ಥಿಕ ಬೆಂಬಲ ಅತ್ಯಗತ್ಯ. ನೀವು ವಾರ್ತಾಭಾರತಿಯನ್ನು ಮೆಚ್ಚುತ್ತೀರಿ ಎಂದಾದರೆ ಹಿಂದೆ ಅದರ ಆನ್ಲೈನ್ ಆವೃತ್ತಿಯ ವಾರ್ಷಿಕ ಚಂದಾದಾರರಾಗಿ ಅದನ್ನು ಬೆಂಬಲಿಸಿ. ವಿವರಗಳಿಗೆ ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ ಅಥವಾ ಈ ಲಿಂಕ್ಗೆ ಭೇಟಿ ನೀಡಿ.